वेलकम टू द क्लास मक्कळे मुंदिन प्रश्नेयन्न नोडोण नोडि प्रश्न एनिदे कंबवोंदर आयताकारद तळद क्षेत्रफल 12 चदर मीटर हागू एत्तर 5 मीटर इद्दरे अदर घनफल एष्टु बरुत्ते नोडि कंब ओंदिदे ओके कंब इदेयल्ल ओंदु कंब इदे ओके ई कंबद कंबवोंदर आयताकारद तळ नोडि ई कंबद तळ तळ अंतंद्रे एनु बुड आयत आकृतिया क्षेत्रफल नोर क्षेत्रफल विस्तीर्ण विस्तीर्ण आयत आकृति विस्तीर्ण क्षेत्रफल उद्द गुणिले अगल ओके उद्द गुणिले अगल ओके आयत क्षेत्रफल ओके आयत क्षेत्रफल ನಮಗೆ ಗೊತ್ತಿದೆ ಓಕೆ ನೋಡಿ ಏನು ಉದ್ದ ಗುಣಿಲೆ ಅಗಲ ಅಂತ ಏನಿದೆ ಇದರದು ಉತ್ತರ 12 ಚದರ ಮೀಟರ್ ಇದೆ 12 ಚದರ ಮೀಟರ್ ಅಂತಂದ್ರೆ ನೋಡಿ ಆ ತಳ ಆಯತಾಕಾರದಲ್ಲಿ ಇರುವುದರಿಂದ ಅದರ ಉದ್ದ ಮತ್ತು ಅಗಲಗಳ ಗುಣಲಬ್ಧ ನಮಗೆ ಗೊತ್ತು ಅದನ್ನೇ ಅದರ ಕ್ಷೇತ್ರಫಲ ಓಕೆ 12 ಚದರ ಮೀಟರ್ ಇದೆ ಮತ್ತೆ ನೋಡಿ ಹಾಗೂ ಎತ್ತರ 5 ಮೀಟರ್ ಈ ಕಂಬದ ಎತ್ತರ ನೋಡಿ ಏನಿದೆ ಎತ್ತರ 5 ಮೀಟರ್ ಇದೆ ಎತ್ತರ 5 ಮೀಟರ್ ಇದೆ ಇದರ ಘನಫಲ ಕಂಡುಹಿಡಿಯಬೇಕಾಗಿದೆ ನೋಡಿ ಈ ಕಂಬ ಆಯತಾಕಾರಕ್ಕೆ ಆಯತ ಘನವಾಗಿದೆ ಓಕೆ ಆಯತ ಘನದ ಘನಫಲ ಏನಾಗುತ್ತೆ ಅಂತಂದ್ರೆ ಘನಫಲ ಏನಾಗುತ್ತೆ ಅಂತಂದ್ರೆ ಉದ್ದ ಗುಣಿಲೆ ಅಗಲ ಗುಣಿಲೆ ಎತ್ತರ ಉದ್ದ ಗುಣಿಲೆ ಅಗಲ ಗುಣಿಲೆ ಎತ್ತರ ನೋಡಿ ಎತ್ತರ ಅಂತ ನಿಮಗೆ ಗೊತ್ತಿದೆ ಇಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಅಂತ 5 ಮೀಟರ್ 5 ಮೀಟರ್ ಆದರೆ ಈ ಉದ್ದ ಅಗಲದ ಬದಲಾಗಿ ನಮಗೆ ಏನು ಕೊಟ್ಟಿದ್ದಾರೆ ಆ ಆಯತ ಆಕಾರದ ತಳ ಅಂತಂದ್ರೆ ಆ ತಳದ ಕ್ಷೇತ್ರಫಲ ಕ್ಷೇತ್ರಫಲ ಏನು ಉದ್ದ ಗುಣಿಲೆ ಅಗಲ ಉದ್ದ ಗುಣಿಲೆ ಅಗಲದ ನೋಡಿ ಇದುನೇ ಏನು ಅದರ ಕ್ಷೇತ್ರಫಲ ಆಗುತ್ತೆ ಓಕೆ ನೋಡಿ ಏನು ಉದ್ದ ಗುಣಿಲೆ ಅಗಲನೇ ಆ ತಳದ ಕ್ಷೇತ್ರಫಲ ಆಗುತ್ತೆ ಕ್ಷೇತ್ರಫಲ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 12 ಚದರ ಮೀಟರ್ ಅಂದ್ರೆ 12 ಮೀಟರ್ ಸ್ಕ್ವೇರ್ ಇಂಟು 5 ಮೀಟರ್ ನೋಡಿ 12 5 ಅಂದ್ರೆ 60 ಮೀಟರ್ ಕ್ಯೂಬ್ 60 ಮೀಟರ್ ಕ್ಯೂಬ್ ಅಂತಂದ್ರೆ 60 ಘನ ಮೀಟರ್ ಆಗುತ್ತೆ ಓಕೆ 60 ಘನ ಮೀಟರ್ ಆಗುತ್ತೆ ನೋಡಿ ಈ ಕಂಬ ಒಂದರ ಘನಫಲ ಎಷ್ಟು ಆಗುತ್ತೆ ಅಂತಂದ್ರೆ 60 ಘನ ಮೀಟರ್ ಅರ್ಥ ಆಗಿದೆ ಅಲ್ಲ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಆ ಅನಂತಾಕಾರ ಬುಡದ ಕ್ಷೇತ್ರಫಲ ಅಲ್ಲಿ ಏನಿರುತ್ತೆ ಅಂತಂದ್ರೆ ಆ ಆಯತ ಘನದ ಉದ್ದ ಮತ್ತು ಅಗಲ ಇರುತ್ತೆ ಓಕೆ ಉದ್ದ ಮತ್ತು ಅಗಲದ ಗುಣಲಬ್ಧನೆ ಏನಿದೆ ಕ್ಷೇತ್ರಫಲ ನೋಡಿ ಈ ಆಯತ ಘನದ ಘನಫಲದಲ್ಲಿ ಉದ್ದ ಗುಣಿಲೆ ಅಗಲ ಇದೆ ಇದು ಬೇರೆ ಏನು ಅಲ್ಲ ಅದದ ಕ್ಷೇತ್ರಫಲ ಆ ಕ್ಷೇತ್ರಫಲ ಪ್ಲೇಸ್ ಅಲ್ಲಿ ನಾವು ಅದರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತಂದ್ರೆ ಈಗ ಏನು ಮಾಡಬೇಕಾಗುತ್ತೆ ಸಿಂಪಲ್ ಆಗಿ ಎತ್ತರದಿಂದ ಗುಣಾಕಾರ ಮಾಡಬೇಕು ಬಂದಿರುವಂತ ಗುಣಲಬ್ಧನೆ ಅದರ ಘನಫಲ ಅರ್ಥ ಆಗಿದೆಯಲ್ಲ ಥ್ಯಾಂಕ್ ಯು